ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸಂಸದರಾದ ಅಮ್ಮಸ್ವಾಮಿ ಅವರೇ, MLC ಆದ ಗೋವಿಂದರಾಜ್ ಅವರೇ, ವೇದಿಕೆ ಮೇಲಿರುವ ಎಲ್ಲ JDS ಮತ್ತು BJP ಪಕ್ಷದ ಮುಖಂಡರೇ, ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಎರಡೂ ಪಕ್ಷದ, ಈಗಾಗಲೇ ಏನು ಎಲ್ಲರೂ ಮಾತಾಡಿದ್ದಾರೆ BJP ಪಕ್ಷದ ಬಗ್ಗೆ, ಮೋದಿಯವರ ಬಗ್ಗೆ, JDS ಪಕ್ಷದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ಹೇಳೋದೊಂದೇ, ಏನು ಈ ಚುನಾವಣೆ ನಡೀತಾ ಇದೆ 26ನೇ ತಾರೀಕು, ಈ ಚುನಾವಣೆ ನಮ್ಮ ದೇಶದ ಚುನಾವಣೆ, ನಮ್ಮ ಭವಿಷ್ಯದ ಚುನಾವಣೆ. ಯಾಕಂದರೆ NDA ಮೈತ್ರಿಕೂಟ ನಮ್ಮ ಪ್ರಧಾನಮಂತ್ರಿ ಮೋದಿ ಅಂತ ಸೂಚಿಸಿದೆ. ಇಂಡಿಯಾ ಅವರು ಯಾರು ಪ್ರಧಾನಮಂತ್ರಿ ಅಂತ ಇವತ್ತರೂ ಸೂಚಿಸಿಲ್ಲ. ಏನಾದರೂ ಕೇಳಿದ್ರೆ ನಮ್ಮದು ಡೆಮೊಕ್ರಾಟಿಕ್ ಪಾರ್ಟಿ, ನಾವು ಚುನಾವಣೆ ಆದಮೇಲೆ ನಾವು ಮಾತಾಡಿಕೊಂಡು ಒಂದು ಕ್ಯಾಂಡಿಡೇಟ್ ರೆಡಿ ಮಾಡ್ತೀವಿ, ನಮ್ಮ PM ಕ್ಯಾಂಡಿಡೇಟು ಅಂತ. ಅವರಿಗೆ ಮೆಜಾರಿಟಿ ಬರಲ್ಲ, ಬರೋದು NDA ಪಾರ್ಟಿಗೆ. ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಂಬಿಕೆ ಇದೆ ಅವರು, ಆ ನಂಬಿಕೆನೇ ಇಲ್ಲ ಅವರಿಗೆ. ಮೆಜಾರಿಟಿ ಬರುತ್ತೆ, ಮೆಜಾರಿಟಿ ಅಂದರೆ 272 ಮೇಲೆ ಬರಬೇಕು. ಕಾಂಗ್ರೆಸ್ ಅವರು ಚುನಾವಣೆ ಮಾಡೋದು ಬರೀ 200 ಕ್ಷೇತ್ರ ಮಾತ್ರ, ಅದಕ್ಕೂ ಕ್ಯಾಂಡಿಡೇಟ್ಗೆ ಸಿಗ್ತಾ ಇಲ್ಲ ಅವರಿಗೆ. ಅದಕ್ಕೆ ನಮ್ಮ ಭವಿಷ್ಯ NDA ಮೈತ್ರಿಕೂಟದಲ್ಲಿ ಮೋದಿಯವರಲ್ಲಿದೆ ಅಂತ ನಾನು ನಂಬ್ತೇನೆ. ಏನು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ದೇವೇಗೌಡ ಅಪ್ಪಾಜಿಯವರು ಮಾತಾಡಿಕೊಂಡು NDA ಮೈತ್ರಿಕೂಟ ಮಾಡಿಕೊಂಡು ನಮ್ಮ 3 ಕ್ಷೇತ್ರದಲ್ಲಿ ನಮ್ಮನ್ನು 3 ಕ್ಷೇತ್ರ ಕೊಡಿ ಅಂತೇಳಿ, ಅದರಲ್ಲಿ ಒಂದು ಕೋಲಾರ ಲೋಕಸಭಾ ಕ್ಷೇತ್ರ ತಗೊಂಡಿದ್ದಾರೆ. ಈ ಚುನಾವಣೆ ಇವಾಗ ಏನು ನಡೆಯುತ್ತೋ, May 26 ಒಂದು ಅರ್ಥ ಮಾಡ್ಕೊಳ್ಳಿ, ಈ ಚುನಾವಣೆ ನಡೀತಾ ಇರೋದು ಅಪ್ಪಾಜಿಯವರ ಏನು ಒಂದು ವಿಶ್ವಾಸ ತಗೊಂಡು ಕೋಲಾರಲ್ಲಿ ಕ್ಷೇತ್ರ ನನಗೆ ಬೇಕೇ ಬೇಕು ಅಂತ ತಗೊಂಡಾಗ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಇಲ್ಲಿ ಮುಖಂಡರು ಏನು ಕೂತ್ಕೊಂಡಿದ್ದಾರೋ ಇವ್ರ ಮೇಲೆ ಎಲ್ಲ ನಂಬಿಕೆ ಇಟ್ಕೊಂಡು ತಗೊಂಡಿದ್ದಾರೆ. ಈ ಚುನಾವಣೆ 26ನೇ ತಾರೀಕಿಗೆ ತೆರೆಯುವಂಥ ರೈತ ಮೇಳಿಗೆ ಕ್ರಮ ಸಂಖ್ಯೆ 2ಕ್ಕೆ ನೀವು ಮತ ಕೊಡಬೇಕಂತ ನಾನು ಇವತ್ತು ನಿಮಗೆ ಇಲ್ಲಿ ಬಂದು ಕೇಳ್ಕೊಳ್ತಾ ಇದ್ದೀನಿ. ನನ್ನನ್ನು ಏನಕ್ಕೆ ಅಭ್ಯರ್ಥಿ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಏಕೆಂದರೆ ಇಲ್ಲಿ ವೇದಿಕೆ ಮೇಲೆ ಬರೋ ಎಲ್ಲ ಮುಖಂಡರು, 8 ವಿಧಾನಸಭಾ ಕ್ಷೇತ್ರದ BJP ಕ್ಯಾಂಡಿಡೇಟ್ಸ್ ಆದರೂ ಆಗಲಿ, ನಮ್ಮ ಶಾಸಕರಾದರೂ ಆಗಲಿ, ಮತ್ತು ನಮ್ಮ JDS ಕ್ಯಾಂಡಿಡೇಟ್ಸ್ ಆದರೂ ಆಗಲಿ, ಒಗ್ಗಟ್ಟಾಗಿ ಮಲ್ಲೇಶ್ ಬಾಬು ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಒಂದು ಹೇಳಿದ್ರೆ. ಯಾಕೆಂದರೆ ಅವ್ರಿಗೆ ಎಲ್ಲರೂ ಹೇಳಿದ್ರು ನಮ್ಮ ತಂದೆ ತಾಯಿ ಅವರು ಏನು ಸೇವೆ ಮಾಡಿದ್ದಾರೆ ಅಂತ, ಆ ಸೇವೆ ಮತ್ತೆ ಮುಂದುವರಿಸಬೇಕು. ಏನು ನಿಮ್ಮ ತಂದೆ ತಾಯಿ ಸೇವೆ ಮಾಡಿದಾರೋ ಅದನ್ನು ಮುಂದುವರಿಸ್ಕೋಬೇಕು ಅಂತ ಏನು ಕುಮಾರಸ್ವಾಮಿ ಅವರು ಹೇಳಿದ್ರು, ಆ ನಂಬಿಕೆ ಉಳಿಸ್ಬೇಕಂದ್ರೆ ಏನು ನೀವು ಎಲ್ಲ 26ನೇ ತಾರೀಕು ತೆನೆವಂತ ರೈತ ಮಹಿಳೆಗೆ ವೋಟ್ ಹಾಕಿ ಕ್ರಮ ಸಂಖ್ಯೆ 2 ನೀವು ಆಶೀರ್ವಾದ ಮಾಡ್ತೀರಾ, ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ನಂಬಿದ್ದೀನಿ ನಾನು. May 26ನೇ ತಾರೀಕು, April 26ನೇ ತಾರೀಕು, May 26ನೇ ತಾರೀಕು ಅಂದರೆ ನಮ್ಮ ತಂದೆದ ಹುಟ್ಟುಹಬ್ಬ, ಅದಕ್ಕೆ ಆ ಡೇಟ್ ಹಂಗೆ ನನಗೆ ಇದಾಗುತ್ತೆ. ಅದಕ್ಕೆ 26ನೇ ತಾರೀಕು ಏನು ನೀವು ಚುನಾವಣೆ ನಡೆಸ್ತೀರೋ, ಇದು ನನ್ನ ಚುನಾವಣೆ ಅಲ್ಲ, ಇದು ನಿಮ್ಮ ಚುನಾವಣೆ. ನೀವು ಏನು ವೋಟ್ ಹಾಕ್ತೀರೋ, ಇದು ನೀವು ವೋಟ್ ಹಾಕೋದು NDA ಮೈತ್ರಿ ಅಭ್ಯರ್ಥಿಗೆ, ದೊಡ್ಡ ನಮ್ಮ ದೇವೇಗೌಡರು ಅಪ್ಪಾಜಿಯವ್ರಿಗೆ, ಮತ್ತು ಮೋದಿಗೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತೀರಾ, 3ನೇ ಸತಿ ಮತ್ತೆ ಪ್ರಧಾನಮಂತ್ರಿಗಳನ್ನ ಮೋದಿಯವರು ಮಾಡೇ ಮಾಡ್ತೀರಾ ಅಂತ ನಂಬಿ ನಾನು 7 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಾಸೀನರಾಗಿರ್ತಕ್ಕಂಥ ಸರ್ದಾರ ಶ್ರೀ ಮಾಜಿ ಸಚಿವರಲ್ಲಿ ಉದ್ದೇಶಗಳಾಗಿರ್ತಕ್ಕಂಥ ನನ್ನ ಅನಂತ ಸಮಾನ ಇರ್ತಕ್ಕಂಥ ಡಾಕ್ಟರ್ ಕಾಶಂಪ್ರ ಅವರೇ, ಹಾಗೂ ಈ ಕೋಲಾರದಲ್ಲಿ 26ನೇ ತಾರೀಕು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಹಾಗೂ ಬರ್ಡೇಬಾಯವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಇಂದ್ರ ಗೋವಿಂದರೇ, ಹಾಗೂ ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಪಲ್ಲಿ ನಾಗಜನವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕಲಬುರ್ಗಿ ಪ್ರಕಾಶನವರೇ, ಹಾಗೂ ನಮ್ಮ ಸುರೇಂದ್ರ ಗೌಡ್ರೆ, ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಲೀಡ್ರಿಗೂ, ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಲೀಡ್ರಿಗೂ, ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನಾಯಕರಿಗೂ, ಮುಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಮತದಾರ ಬಾಂಧವರಿಗೂ ಹಾಗೂ ನಾಯಕರಿಗೂ, ನಿಮ್ಮ ಶಾಸಕರಾಗಿ ಮೊಟ್ಟ ಮೊದಲು ಮಾಡುವ ನಮಸ್ಕಾರ ಎಂದು ತಿಳಿಸ್ತಾ
ಇವತ್ತು ದಿವಸ ಏನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಕೆಲವರು ಈ ಪಂಚಾಯತಿ ಮತ್ತು ನಾಲ್ಕು ಪಂಚಾಯತಿ ಲೀಡರ್ಗೆ ಸಾಕಷ್ಟು ಜನ ಕಷ್ಟ ಬಿದ್ದು ನೈಟೆಲ್ಲ ಕಷ್ಟ ಬಿದ್ದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮನಸ್ಫೂರ್ತಿಯಾಗಿ ಅನಿಸುತ್ತ ಇವತ್ತೇನು ಮತಯಾಚನೆ ಮಾಡಲಿಕ್ಕೆ ಈ ನಾಲ್ಕು ಪಂಚಾಯತಿಗೆ ಕ್ಯಾಂಡಿಡೇಟ್ ಸಮಾತ್ರೆಗೆ ಬಂದಿದ್ದೀವಿ. ತಮ್ಮೆಲ್ಲರೂ ಗೊತ್ತಿದೆ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು. ಇವತ್ತು ನೀವು ಮಲ್ಲೇಶ್ ಬಾಬು ಬಗ್ಗೆ ಕೇಳಿರ್ಬೋದು, ತುಂಬ ಮೃದು ಸ್ವಭಾವಿ, ಬೇರೆಯವ್ರ ಥರ ಜೋರ ಮಾತಾಡಿ ಬರೋದಿಲ್ಲ, ಮೃದು ಸ್ವಭಾವಿ. ಆದರೂ ಎರಡು ಸಾರಿ ಸೋತಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಪಕ್ಷದ ಮತ್ತು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಮಾಡಿದ್ದೀವಿ. ಇದೆಲ್ಲ 24ನೇ ತಾರೀಕು ತಾವೆಲ್ಲ ಓಟ್ ಕೊಡೋ ಮುಖಾಂತರವಾಗಿ ಮತ್ತೊಮ್ಮೆ ದೇಶಕ್ಕೆ ನಮ್ಮೆ ಕಾಪಾಡಬೇಕು, ಅಭಿವೃದ್ಧಿ ಹರಿಕಾರ ಬೇಕು, ಮೋದಿ ಬೇಕು ಅಂತಂದ್ರೆ ದಯವಿಟ್ಟು ಮಲ್ಲೇಶ್ ಬಾಬು ನಾವೆಲ್ಲ ಓಟ್ ಹಾಕೋ ಮುಖಾಂತರವಾಗಿ ನಾವೆಲ್ಲ ಗೆಲ್ಲಿಸಬೇಕು. ನನ್ನ ಗೆಲುವಿನ ಪ್ರಕಾಶನ ಅವರು ಹೇಳ್ತಾ ಇದ್ದಾರೆ, ಹಿಂದುತ್ವ ಉಳಿಬೇಕು ಅಂತಂದ್ರೆ ನಾವು ಉಳಿಬೇಕು, ಮುಂದೆ ದಿವಸ ಮಕ್ಕಳು ಉಳಿಬೇಕು ಅಂತಂದ್ರೆ ಇವತ್ತು ಮತ್ತೊಮ್ಮೆ ಮೋದಿ ಬೇಕಾಗುತ್ತೆ. ತಮಗೆ ಗೊತ್ತಿರಲಿ, ಈ ಮುಳಬಾಗ ತಾಲೂಕಲ್ಲಿ ನಮಗೂ ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ನಮಗೆ ಅಂತ ಬಂದಿದ್ದೇವೆ. ನಾವು ಎಲ್ಲಾ ವಿಷಯಗಳಲ್ಲಿ ಕೂಡ ಬಿಜೆಪಿಗೂ ನಮ್ಗೆ ಅರ್ಥ ಬಂದಂಗೆ, ಬಟ್ ನಮ್ದು ಫೈಟು ಪೈಪೋಟಿ ಜಿದ್ದಾಜಿದ್ದಿ ನಮಗೂ ಕಾಂಗ್ರೆಸ್ನವ್ರಿಗೆ. ಈ ಕಾಂಗ್ರೆಸ್ನವ್ರು ಪ್ರತಿ ತಿಂಗಳು ಪ್ರತಿ ಬರ್ತಾವ್ರು ಪ್ರತಿ ಕಡೆ ಹೇಳ್ತಾ ಇದ್ದಾರೆ, ನಾವು ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ. ಒಂದು ದಿವಸ ಏನಾದ್ರೂ ವಿಶ್ವದ ನಾಯಕ ಸೇರೋದು ನಮ್ಮ ನರೇಂದ್ರ ಮೋದಿ ಇದ್ದೇ ಇದೆ. ಇವತ್ತು ಕಾಂಗ್ರೆಸ್ ನಾವು ಯಾರು ಬರುತ್ತಾ ಇರಲಿಲ್ಲ, ಇಡೀ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ಪ್ರಿಯಾಗಿ ಕನ್ನಡ ಸಪ್ತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಗಳು, ಹಾಗೂ ಆ ಕನ್ನಡ ಸಪ್ತದಲ್ಲಿ ಪ್ರತಿ ತಲೆಗೂ ಪ್ರತಿ ತಲೆಗೂ ಪ್ರತಿ ಅಕ್ಕರಿಗೂ ಪ್ರತಿ ತಂಗಿಗೂ 10 ಕೆಜಿ ಅಕ್ಕಿ ಕೊಡಿರ್ತಕ್ಕಂಥ ಮಹಾತ್ಮ ಯಾರಿದ್ರೆ ಅದು ನರೇಂದ್ರ ಮೋದಿಗಳು. ರೊಟ್ಟ ವೇ ಲಚ್ಚ ಬಸ್ ಫ್ರೀ. ನಿಮಗೆ ಗೊತ್ತಿರಲಿ, ಸಾಕಷ್ಟು ಜನ ಕುಡಿದ್ರೆ ಮಾತ್ರ ಒಂದು ವಿಷಯ ಏನಾಗಿದೆ ಪರಿಸ್ಥಿತಿ ಅಂತ ಗಂಡ ಕಿತ್ತ ಹೆಂಡತಿ ಕೊಡ್ತಾವ, ಮಗನ ಕುರಿತೆ ಹೆಣ್ಣು ಚಿಚ್ಚ ನುಡಿದಂತೆ ಬರೆದಿದ್ದೇವೆ ಇವ್ರು ಕೂಡ 2000 ರೂಪಾಯಿಂದ ಸಂಸಾರ ಆಗಂಗಿದ್ರೆ ಬಹುಶಃ ಪ್ರಪಂಚ ಎಲ್ಲ ಕಡೆ ಕಾಂಗ್ರೆಸ್ ಹೋಗ್ಬಿಡ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬರ್ತಾ ಪತ್ರಕ್ಕೆ ಬಂದಿದೆ, ಹತ್ತಿರಕ್ಕೆ ಬಂದಿದೆ. ಸಾಕಷ್ಟು ಜನ ಮಹಾನ್ಮಾರು ಕೋಲಾರ ಜನ ಮಾತಾಡ್ತಾವ, ಬಿಜೆಪಿ ಮತ್ತು ಜೆಡಿಎಸ್ ಗೆ ಹೊಂದಾಣಿಕೆ ಇಲ್ಲ, ವಾಲಿದ್ರು ಹೋಗ್ಲೇದು ಈ ಮೊದಲು ನಿಮಗೆ ಚಾಲೆಂಜ್ ಆಗ್ತಾ ತಿಳಿಸ್ಬೇಡ. ಯಾರೆಲ್ಲ ನೀವು ವೇದಿಕೆ ಕೇಳಿಸ್ಕೊಂಡಿದ್ರು ಕುಸಂತೆ ಅಪ್ಪಡು ಮೀನೋ ಒಗ್ಗಟ್ಟು ನಿರ್ಲೆಕ್ಕ ಮಾತಾಡ್ಕೊ. ನಮ್ಮ ತಟ್ಟಲ್ಲಿ ನೊಣ ಮಗ ಬಿದ್ದಿದ್ರಿ, ನಿಮ್ಮ ತಟ್ಟಲ್ಲಿ ಅಂದಿಪಕ್ನ ಬಿದ್ದಿದೆ. ಅಂದಿಪಕ್ನ ಘಟಬಂಧನ ಕಡೆ ಕೇಳಿ ಅಳಿವಿ ಕೊಟ್ಟರೆ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಹೊರಟೋರು ನೀವು, ಇಡೀ ಕೇಳಿಸ್ಕೊಂಡಪ್ಪನ ಮಾನ ಮನೆ ತೆಗೆದವ್ರು ನೀವು, ಎಲ್ಲ ಕೊಟ್ಟಿದೆ ಸಿಎಂ ಮನೆಪ್ಪನ ಬೀದಿಗಿಳಿದಿದ್ ನೀವು. ಯಾವತ್ತೂ ಬಡಗೈ ಸಮಾಜದ ನಿಮ್ಮ ಹತ್ರ ಬಂದು ಅರ್ಜಿ ಹಾಕಿರ್ಲಿಲ್ಲ ನಮಗೆ ಕೊಡಿಸಿ ಅಂತ, ಸುಮ್ಮನೆ ಬಡಗೈ ಸಮಾಜ ಹೆಸರಿಕೊಂಡು ನೀವು ಬೇರೆ ಬೇಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಮ್ಮನ್ನು ಆಚೆ ಗೆಲ್ಲಿ ಕಾಯಿರಿ ಕಾಯಿರಿ. 26ನೇ ತಾರೀಕು ಉತ್ತರ ಕೊಡ್ತಕ್ಕಂಥ ಸಮಯ ಬಂದಿದೆ, ಅದು ಕೊಟ್ಟೆ ಕೊಡ್ತಾರೆ ಜಿಲ್ಲೆ ಕಾಯ್ತಾರೆ ಬಡಗೈ ಸಮುದಾಯ. ಇವತ್ತು ಯಾವ ಬಡಗೈ ಸಮುದಾಯ ಕೇಳಿಲ್ಲ ನಾವು, ನಮಗೆ ಕೊಡಿಸಿ ಅಂತ. ಆದರೂ ನಾಟಕ ಆಡಿದ್ರು ಬಡಗೈ ಸಮುದಾಯ ಅನ್ಯಾಯ ಆಗ್ತಾ ಇದೆ ಸಾಮಾಜಿಕ ನ್ಯಾಯ ಕೊಡಿಸಿ ಸಾಮಾಜಿಕ ನ್ಯಾಯ ಮಲ್ಲೇಶ್ ಬಾಬು ಓಟು. ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ಕರೆಕ್ಟ್ ಆಗಿದ್ರೆ ಮಲ್ಲೇಶ್ ಬಾಬು ಓಟ್ ಕೊಡಿಸಿ, ಅವಾಗ ಕೊಟ್ಟಿರ್ತೀವಿ ನಿಮ್ಮನ್ನ. ದಯವಿಟ್ಟು ಮಲ್ಲೇಶ್ ಬಾಬುಗೆ ಜೆಡಿಎಸ್ ಪಕ್ಷಕ್ಕೆ ಓಟ್ ಕೊಡೋ ಮುಖಾಂತರವಾಗಿ ಮತ್ತೊಮ್ಮೆ ಮುಳಬಾಗ ತಾಲೂಕಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದೆ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ ಒಂದಾಗಿದ್ದೀವಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದ್ರೆ ದಯವಿಟ್ಟು 26ನೇ ತಾರೀಕು ನಾವು ಮಲ್ಲೇಶ್ ಬಾಬು ಒಬ್ಬನ ಕ್ಯಾಂಡಿಡೇಟ್ ಅಲ್ಲ, ನೀವೆಲ್ಲ ಮಲ್ಲೇಶ್ ಬಾಬು ಕ್ಯಾಂಡಿಡೇಟು. ಸಾಕಷ್ಟು ಜನ ಕೇಳ್ತಾವ್ರಿ ಹಿಂಗ ಪುಲ್ಪಕ್ ರಾಳದೆ ಇದು MLA ಎಲೆಕ್ಷನ್ ಕಾರ್ಡ್ ಪುಲ್ಪಕ್ ಹೊಚ್ಚಕ್ಕೆ, ಇದು ಲೋಕಸಭಾ ಎಲೆಕ್ಷನ್, ಮೀರೇ ಕ್ಯಾಂಡಿಡೇಟ್, ಇದೇ ಕ್ಯಾನ್ವಾಸ್. ದಯಚೇಸಿ ಮೀರಂದ್ರೂ ಹೊಂದೇಸಿ ಮಲ್ಲೇಶ್ ಬಾಬುನ ಗೆಲ್ಪಿಸಿ ಈ ಮುಳಬಾಗ ತಾಲೂಕಿನ ಮಲ್ಲಯ್ಯನ ಜೆಡಿಎಸ್ ಪಕ್ಷ ಸದೃಢ ಕಾವಲಂತೇ ಮನ ಬಿಜೆಪಿ ಜೊತೆ ಅಂತ ಮಲ್ಲ ಪೋಲ್ಸ್ ಬರ್ತುಂದಿ. ಇವತ್ತು ಸುಂದರ್ ನಾ ಪೈ ಬಾಬು ತಿಳಿಸ್ಕೊಂಡೆ, ಇವತ್ತು ಮಾ ಜೊತೆ ಕ್ಯಾನ್ವಾಸ್ ಸರ್, ಇವತ್ತು ಮನ ಮುನ್ಸಾಬನ್ನ ನನ್ನ ಓಡಿಪೇಲೆ ಸೂಸ ಈ ಪದ ನಾ ಜತ್ಲ ವಚ್ಚಿನ ಅದ್ರ ರಾಜಕೀಯ ಮೇಲೆ ಈ ಪದ ಮೇಮಂತ ಊಟ ಇದ್ದಾವ ಯಮನ
జేఎస్ పక్ష అండ్ బీజేపీ పక్ష ఓటేద్దాం. మేము ఓట్లో పోసుకుంటుంది. ముందు యావే కార్యక్రమం రాని, టీపీ రాని, జిల్లా పంచాయతీ రాని, మున్సిపాలిటీ రాని, ముందు యావే ఎలక్షన్ కానీ మేము ముందు ఓట్లో పోసుకుంటుంది. ఈ ఉన్నాయి వచ్చేసి ఇప్పుడు ఇప్పుడు మాత్రం కాదు, ముందు కూడా చాలా పల్లెల్లో బాగుంటుందని చెప్తా. రేపు మన్నాడు నాడే శ్రీరామనవమి దైవత్వ నమస్కారేవి ఎల్లా పల్లెలను కూడా శ్రీరామ జయంతి అంత యశస్వి మనకి ఈ భారతదేశం హిందుత్వ ఇందు ముందుదే నావిన్న శుభ్రమాగిదీవి ಮೋದಿಗೆ ಮತ್ತೊಮ್ಮೆ ಕೆಲಸ ಪ್ರದಾನ ಮಾಡ್ತೇವೆ ಅಂತ ಹೇಳ್ಬೇಕಂತ ಎಲ್ಲಾ ಊರುಗಳಲ್ಲಿ ಎಲ್ಲಾ ಯುವಕರು ಮತ್ತು ದೊಡ್ಡವರು ಸೇರಿ ಶ್ರೀರಾಮನ ಜಯಂತಿಯನ್ನು ಮಾಡ್ಬೇಕಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈಗಾಗಲೇ ಸೇರಿರ್ತಕ್ಕಂಥ ಎಲ್ಲ ನಾಯಕರು ಯಾವುದೇ ನಾಯಕರಿಗೆ ಹೆಸರು ಹೇಳ್ತೇವೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸೊ ನಮ್ಮ ಅಮ್ಮವರು, ನಮ್ಮ ಶ್ರೀಲರು, ಅಧ್ಯಕ್ಷರು, ನಮ್ಮ ಪ್ರಕಾಶ್ ಅವರು, ನಮ್ಮೆಲ್ಲ ನಮ್ಮ ಶ್ಯಾಮಗೌಡರು, ನಮ್ಮ ಪ್ರಕಾಶ್ ಅವರು, ನಮ್ಮ ಬಿಎಂಸಿ ಅವರು, ರಂಗಣ್ಣನವರು, ವಾಸವರು, ನಮ್ಮ ಹೆದರ ಸತ್ಯವರು, ನಮ್ಮ ಕೆಪಿ ಅವರು, ನಮ್ಮ ವಿಶ್ವರವರು, ಈ ಕಡೆ ಕೂತಿರ್ತಕ್ಕಂಥ ಎಲ್ಲ ನಾಯಕರು, ಕೃಷ್ಣಮೂರ್ತಿ ಅವರು, ನಮ್ಮೆಲ್ಲ ನಾಯಕರು ಸೇರಿ ನಾವೆಲ್ಲ ಒಗ್ಗೂಟಾಗಿ ಅದೇ ಒಗ್ಗೂಡಿಸಿ ಸದೃಢವಾಗಿ ಈ ಪಕ್ಷನ ಮತ್ತು ಎನ್ ಡಿ ಎ ಒಂದು ಅಭ್ಯರ್ಥಿನ ಬಲಪಡಿಸಬೇಕಂತ ಹೇಳ್ತಾ ತಾವೆಲ್ಲ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ವಿಶೇಷವಾಗಿ ಜೈ ಬಲೋಬಾರಿ 25 ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಲ್ಲ 3 ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಒಂದ್ ಕಡೆ ಸೇರ್ಬೇಕು. ಆರ್ ಆರ್ ಸ್ಟೇಡಿಯಂ, ಆ RRR ಮೂವಿದ ಕಾರ್ಯಕ್ರಮ ನಡೀತಲ್ಲ ಅಲ್ಲಿ ದಯವಿಟ್ಟು ಮಧ್ಯಾಹ್ನ 1 ಗಂಟೆಗೆಲ್ಲ ನೀವೆಲ್ಲರೂ ಬರ್ಬೇಕು. ಅದ್ರದ್ದು ಏನೇನ್ ಮಾಡ್ಬೇಕು ಏನು ಎತ್ತು ಅಂತ ಹೇಳಿ ನಮ್ಮ ಮುಖಂಡರುಗಳು ಮಾತಾಡ್ತಾರೆ, ತಪ್ಪದೆ 28 ತಾರೀಕು 1 ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.